ಹೇಳ್ದಾಗ ಸೂರ್ಯ ಅಯ್ಯೋ ನಿನ್ನ ಲೇ ಅಂತ ಹೊಡೆಯೋದಕ್ಕೆ ಹೋಗ್ತಾನೆ ಮಂಜಂಗೆ ಕುಸುಮ ಅವರು ಕಾಲ್ ಮಾಡೋದಕ್ಕೆ ಅಂತ ಹೊರಗಡೆ ಬರ್ತಾರೆ ಆಗ ಸೂರ್ಯ ಮಂಜು ಹತ್ರ ಹೋಗ್ತಾನೆ ಸೂರ್ಯ ಒಳಗಡೆ ಹೋಗ್ತಿದ್ದಂಗೆ ಮಂಜು ಸೂರ್ಯನ ಗುರಾಯಿಸ್ತಾನೆ ಸೂರ್ಯ ಮಂಜು ಹತ್ರ ಕೇಳ್ತಾನೆ ಏನೋ ಹೆಂಗಿದೆ ಕೈ ಇದೆಲ್ಲ ಬೇಕಿತ್ತೇನೋ ನಿನ್ಗೆ ಅಂತ ಕೇಳ್ತಾನೆ ಆಗ ಮಂಜು ಹೇಳ್ತಾನೆ ಮಾತಾಡಿ ಬವಾ ಭಾವ ಅನ್ನೋ ಗೌರವ ಇದ್ದಿದ್ದಕ್ಕೆ ಕೈ ಮುಸ್ಕೊಂಡ್ ಸುಮ್ನೆ ಕೂತಿದ್ದೀನಿ ಇಲ್ಲ ಅಂದಿದ್ರೆ ಅಂತ ಮಂಜು ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಅಂದಿದ್ರೆ ನನ್ ಕೈಯೇ ಮುರಿದ್ಬಿಡ್ತಾ ಇದ್ಯಾ ಅಂತ ಸೂರ್ಯ ಕೇಳ್ತಾನೆ ನನ್ನಲ್ಲೂ ಬೆಳಕ್ ಕೊಡೋ ಶಕ್ತಿ ಇದೆ ಅಂತ ಸೂರ್ಯನ್ಗೆ ಮಿಣುಕುಳ ಸವಾಲ್ ಹಾಕ್ಬಾರ್ದು ಅಂತ ಸೂರ್ಯ ಹೇಳ್ದವಾಗ ಮಂಜು ಹೇಳ್ತಾನೆ ಮಿಣುಕುಳ ಸೂರ್ಯನ್ಗೆ ಸವಾಲ್ ಹಾಕಿಲ್ಲ ಬಾವ ಸೂರ್ಯನೇ ಮಿಣುಕುಳ ನೋಡ್ಕೊಂಡು ಹೊಟ್ಟೆ ಉರ್ಕೊಂಡಿರೋದು ಅಂತ ಮಂಜು ಹೇಳ್ತಾನೆ ಆಗ ಸೂರ್ಯ ಥೂ ಅಂತ ಉಗಿತಾನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕುಡಿದಿದ್ದಂತ ಹಾಲು ಎರಡ್ ಸಾವಿರದ ಇಪ್ಪತ್ನಾಲ್ಕಾದ್ರೂ ಇನ್ನೂ ಅರ್ಗಿಲ್ಲ ನಿನ್ ಮೈಯಲ್ಲಿ ಯಾಕೋ ಯಾಕೋ ಸುಮ್ನೆ ಎನರ್ಜಿನ ಪೌಲ್ ಮಾಡ್ಕೊತಿದ್ಯಾ ಬೇಡ ಕಡ ಮಂಜ ಬದ್ಲಾಗು ಒಳ್ಳೆಯವನಾಗೋ ಅಂತ ಹೇಳ್ಬಿಟ್ಟು ಸೂರ್ಯ ಮಂಜನ ತಲೆ ಮೇಲೆ ಕೈ ಇಡ್ತಾನೆ ಆಗ ಮಂಜ ಕೈನ ಹಂಗೆ ಒದ್ದಾಕ್ ಬಿಡ್ತಾನೆ ಆಗ ಮಂಜ ಕೇಳ್ತಾನೆ ಒಳ್ಳೆಯವನು ಅಂದ್ರೆ ಏನ್ ಅರ್ಥ ಬಾವ ನೀವು ಫ್ರೆಂಡ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನನ್ ಮೇಲೆ ಕೈ ಹಾಕಿದ್ರಿ ನಾನು ನನ್ನ ಫ್ರೆಂಡ್ ನ ಕಾಪಾಡೋದಕ್ಕೋಸ್ಕರ ನಿಮ್ ಫ್ರೆಂಡ್ ಮೇಲೆ ಕೈ ಇಟ್ಟೆ ನೀನ್ ಮಾಡಿದ್ರೆ ಒಳ್ಳೇದು ನಾನ್ ಮಾಡಿದ್ರೆ ಕೆಟ್ಟದ್ದ ಅಂತ ಮಂಜು ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನೀನು ನನ್ ಫ್ರೆಂಡ್ ಮೇಲೆ ಕೈ ಹಾಕಿದ್ದ ಕಲ್ಲು ನಿನ್ ಮೇಲೆ ಕೈ ಮಾಡಿದ್ದು ಹಂಗ್ ನೋಡಿದ್ರೆ ನಿನ್ನ ಅದೃಷ್ಟ ನನ್ ಕೋಪ ಎಲ್ಲಾ ಕಡಿಮೆ ಆದ್ಮೇಲೆ ನೀನ್ ನನ್ ಕೈಗೆ ಸಿಕ್ಕಾಕೊಂಡೆ ಬೆಳಿಗ್ಗೆ ನಿಮ್ ಮನೆ ಹತ್ರ ಕಾಲೇಜ್ ಹತ್ರ ಎಲ್ಲಾ ಕಡೆ ಬೀಟ್ ಹಾಕೊಂಡ್ ಬಂದೆ ಅಲ್ಲೇನಾದ್ರೂ ನೀನ್ ನನ್ನ ಕೈಗೆ ಸಿಕ್ಕಿದ್ರೆ ಮಂಜಾ ಎರಡ್ ಕೈ ಕೂಡ ನಿನ್ ಲ್ಯಾಕ್ಸ್ ಆಗಿರೋದು ಅಂತ ಸೂರ್ಯ ಹೇಳ್ದವಾಗ ಮಂಜಾ ಹೇಳ್ತಾನೆ ಯಾಕೆ ಅಂತ ತಪ್ಪ ನಾನೇನ್ ಮಾಡ್ದೆ ನೀವೇ ನನ್ ಕೈ ಮುರಿದಿದ್ದು ಅಂತ ನಮ್ ಅಕ್ಕನ ಹತ್ರ ನಾನ್ ಸತ್ಯ ಹೇಳಿಲ್ವಲ್ಲ ಅದಕ್ಕ ಹೇಳಿದ್ರೆ ನಿಮ್ ಪರಿಸ್ಥಿತಿ ಏನಾಗತ್ತೆ ಅಂತ ನಿಮ್ ಗೊತ್ತಾ ಅಂತ ಹೇಳ್ದಾಗ ಸೂರ್ಯ ಹೇಳ್ತಾನೆ ಅಯ್ಯೋ ಪವಡೆ ಒರಿಜಿನಲ್ ಸತ್ಯ ಏನು ಅಂತ ನಾನೇನಾದ್ರು ನಿಮ್ ಅಕ್ಕನ ಹತ್ರ ಹೇಳಿದ್ರೆ ಕೋತಿ ಬ್ರಾಂಡ್ ಪರ್ಕೆ ತಗೊಂಡು ನಿನ್ ಮೂತಿ ಕಿತ್ತೋಗುವವರೆಗೂ ಹೊಡಿತಾಳೆ ಅಂತ ಸೂರ್ಯ ಹೇಳ್ದವಾಗ ಮಂಜಾ ಹೇಳ್ತಾನೆ ಏನ್ ಹೆದರ್ಸ್ತಾ ಇದ್ದೀರಾ ಏನ್ ಸತ್ಯ ಅದು ಅಂತ ಗಾಬರಿ ಆಗ್ಬಿಟ್ಟು ಕೇಳ್ತಾನೆ ಆಗ ಸೂರ್ಯ ಆ ಸ್ಟುಡಿಯೋದಿಂದ ತಗೊಂಡು ಬಂದಿರುವಂತಹ ವಿಡಿಯೋನ ಮಂಜುಗೆ ತೋರಿಸ್ತಾನೆ ಆಗ ಮಂಜು ಅಂತೂ ಶಾಕ್ ಆಗ್ತಾನೆ ಆಗ ಸೂರ್ಯ ಹೇಳ್ತಾನೆ ಲೇಕ್ ಎಟಿಎಂ ಸಿಕ್ ಸಿಗದವರೆಲ್ಲ ನಿನ್ಗೆ ಎಟಿಎಂ ಆಗೋದ್ರೇನೋ ಬೇರೆ ಯಾಕೋ ನಮ್ಮನೆ ದುಡ್ ಮೇಲೆ ಕಣ್ಣಿಟ್ಬಿಟ್ಟಿಯಲ್ಲೋ ನೀನು ಗೊತ್ತಾಯ್ತಾ ಯಾಕೆ ನಿನ್ ಕೈ ಮುರಿದಿದ್ದು ಅಂತ ಮುಂದೆ ಇಂಥ ತಪ್ಪನ್ನ ಮಾಡಬೇಡ ಮಂಜ ಅಂತ ಸೂರ್ಯ ಹೇಳ್ತಾನೆ ಆಗ ಮಂಜಾ ಹೇಳ್ತಾನೆ ಇದು ತಪ್ಪು ಅಂತ ನನ್ಗ ಅನ್ಸೇ ಇಲ್ಲ ಆಗ ಸೂರ್ಯ ಹೇಳ್ತಾನೆ ಅಲ್ಲಲ್ಲಿ ನಿನಗೆ ಕಳ್ತನ ಮಾಡಿರೋದು ತಪ್ಪು ಅಂತ ಅನಿಸ್ತಿಲ್ವೇನೋ ಅಂತ ಶಾಕ್ ಆಗಿ ಕೇಳ್ತಾನೆ ಆಗ ಮಂಜಾ ಹೇಳ್ತಾನೆ ತಪ್ಪಲ್ಲ ನನ್ಗೆ ಬೈಕ್ ಮೇಲೆರೋ ಆಸೆಗೆ ತಪ್ಪಾಗಿ ನಿಮ್ಮನೆಯವರು ಬೈಕ್ ಮುಟ್ಬಿಟ್ಟೆ ಅದರಿಂದ ಏನೆಲ್ಲ ಶಿಕ್ಷೆ ಅನುಭವಿಸಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾ ಬಾವ ನಮ್ಮ ಅಪ್ಪನ್ನ ಕಳ್ಕೊಂಡೆ ಕಾಲೇಜ್ನ ಕಳ್ಕೊಂಡೆ ಫ್ರೆಂಡ್ಸ್ ಮುಂದೆ ನಾನು ಒಳ್ಳೆಯವನು ಅನ್ನುವಂತಹ ಪಟ್ಟನ ಕಳ್ಕೊಂಡೆ ಅಷ್ಟಾದ್ರೂ ನಾನು ಯಾವತ್ತೂ ತಪ್ಪು ಮಾಡಿರ್ಲಿಲ್ಲ ಯಾವಾಗ ನಿಮ್ಮ ಮನೆಗೆ ಬಂದು ನಿಮ್ಮ ಅಣ್ಣ ನಿಮ್ಮಅಮ್ಮ ಅತ್ತಿಗೆ ನನ್ಗೆ ಅವಮಾನ ಮಾಡಿದ್ರು ಆವಾಗಲೇ ನಾನ್ ಶಿಕ್ಷೆ ಕೊಡ್ಬೇಕು ಅಂತ ಅಂದ್ಕೊಂಡ್ಬಿಟ್ಟೆ ಬಾವ ಇದೇ ನಾನ್ ನಿಮ್ ಕೊಡ್ತಿರುವಂತ ಫುಲ್ ಅಂಡ್ ಫೈನಲ್ ಸೆಟ್ಲ್ಮೆಂಟ್ ಅಂತ ಮಂಜಾ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ತೂ ನಿನ್ಗೆ ನಾಚಿಕೆ ಆಗಲ್ವಾ ಬರೀ ಕಳ್ಳ ಅಂತ ಆಪಾದನೆ ಮಾಡಿರೋದಕ್ಕೆ ನಿಜವಾಗ್ಲೂ ಕಳ್ತನ ಮಾಡಿ ಸೇಟ್ ತೀರ್ಸ್ಕೊತಿದ್ದೀನಿ ಅಂತ ಹೇಳ್ತಾ ಇದೀಯ ಲೇ ಮಂಜಾ ಹೋಗಿ ಓದ್ಕೊಳ್ಳೋ ಸರಿಯಾಗಿ ನಿನ್ನನ್ನ ಕಾಲ ಹತ್ರ ಇಟ್ಕೊಂಡಿರೋರ್ಗೆ ಕಾಲ ರೀತಿ ನಿಲ್ಲುವಂತಹ ರೀತಿ ಅದು ಇದಲ್ಲ ಅಂತ ಸೂರ್ಯ ಹೇಳ್ದಾಗ ಮಂಜಾ ಹೇಳ್ತಾನೆ ನೀವ್ ಯಾವ ಇಸುವಲ್ಲಿ ಇದ್ದೀರಾ ಬಾವ ಬಾಲ ತುಳಿತಿದ್ದಂಗೆ ಹೆಡೆ ಎತ್ತಬೇಕು ಅವಾಗ್ಲೇ ಸರ್ಪಕ್ಕೆ ದರ್ಪಕ್ಕೆ ಬೆಲೆ ಬರೋದು ಅಂತ ಮಂಜಾ ಹೇಳ್ದಾಗ ಸೂರ್ಯ ಹೇಳ್ತಾನೆ ಹಂಗಂತ ಎಲ್ಲ ಕಡೆ ಹೆಡೆ ಬಿಚ್ಚೋದಕ್ಕೆ ಹೋದ್ರೆ ಎಡೆ ಇಟ್ಟು ತಿಥಿ ಮಾಡ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅಲ್ಲಲ್ಲಿ ಈ ವಿಡಿಯೋ ನೋಡ್ಬಿಟ್ಟು ತಪ್ಪಾಯ್ತು ಬಾಬಾ ಇನ್ಮೇಲೆ ಈ ರೀತಿ ಎಲ್ಲ ಮಾಡಲ್ಲ ಅಂತ ನೀನ್ ಹೇಳ್ತಿ ಅಂತ ಅಂದ್ಕೊಂಡ್ರೆ ಸೇಡುಗಿ ಎಲ್ಲ ಅಂದ್ಕೊಂಡು ಬೇಡ ಮಂಜಾ ಹೇಳ್ತಾ ಇದ್ದೀನಿ ಒಳ್ಳೆಯವನಾಗ್ ಬದುಕು ಅಂತ ಸೂರ್ಯ ಹೇಳ್ತಾನೆ ಮಂಜ ಹೇಳ್ತಾನೆ ನಾನೇನಾದ್ರೂ ಒಳ್ಳೆಯವನಾಗ್ ಬದುಕಿದ್ರೆ ನನ್ ಬದುಕು ಕೂಡ ನಮ್ಮ ಅಕ್ಕನ ಬದುಕೆ ಆಗತ್ತೆ ಅಂತ ಮಂಜ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಲ್ಲಿ ಅವಳ ನಾನ್ ರಾಣಿ ತರ ನೋಡ್ಕೊತಿದ್ದೀನಿ ಅಂತ ಸೂರ್ಯ ಹೇಳಿದಾಗ ಮಂಜ ಹೇಳ್ತಾನೆ ಯಾರ್ ನೀವ ನಿಮ್ ಕೈ ಹಿಡಿದಿರೋ ಪುಣ್ಯಕ್ಕೆ ಎಷ್ಟು ಕಷ್ಟ ಅಂತ ನನಗ್ ಗೊತ್ತು ಮೊದ್ಲು ನೀವ್ ಸರಿ ಇದೀರಾ ಇಲ್ವ ಅಂತ ನೋಡ್ಕೊಳ್ರಿ ರೀ ಅಂತ ಮಂಜ ಹೇಳ್ತಾನೆ ಇಡೀ ಊರೆಲ್ಲ ನಿಮ್ ಬಗ್ಗೆ ಏನೇನೆಲ್ಲ ಮಾತಾಡತ್ತೆ ಅಂತ ನಿಮಗ್ ಗೊತ್ತಾ ಇಡೀ ಊರ್ ಬಿಡಿ ನಿಮ್ ಮನೆಯವರೇ ನಿಮ್ಗೆ ಬೆಲೆ ಕೊಡಲ್ಲ ಕುಡ್ಕ ಪರೋಡಿ ರೌಡಿ ಇವ್ನ್ ಸರಿ ಇಲ್ಲ ಇವನಿಂದ ನಮ್ಗ್ ನೆಮ್ಮದಿನೇ ಇಲ್ಲ ಅಂತ ನಿಮ್ ಮನೆಯವರೇ ಹೇಳ್ತಾರೆ ಮೊದ್ಲು ನಿಮ್ದು ನೋಡ್ಕೊಳ್ರಿ ರೀ ಅಂತ ಮಂಜ ಹೇಳ್ತಾನೆ ನೀವು ನನಗೆ ಹೇಳ್ತೀರಾ ಬರೀ ಮೂರ್ ಗ್ರಾಮ್ ಬಂಗಾರ ತರೋದಕ್ಕೆ ಮೂರ್ ತಿಂಗಳು ಟೈಮ್ ಇಡೀ ನಮ್ಮ ಅಕ್ಕ ಆಗಿರೋದಕ್ಕೆ ತಡ್ಕೊಂಡಿದ್ದಾಳೆ ಅಂತ ಮಂಜ ಹೇಳಿದಾಗ ಸೂರ್ಯನ್ ಕಣ್ಣಂಚಲ್ಲಿ ನೀರ್ ಬರತ್ತೆ ಬೇಜಾರಾಗತ್ತೆ ಬೇರೆ ಯಾರಾದ್ರೂ ಆಗಿದ್ರೆ ನಿಮ್ ಸವಾಸನೆ ಬೇಡ ಅಂತ ಓಡೋಗಿರೋರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಬರೀ ಮೂರ್ ಗ್ರಾಮ್ ಬಂಗಾರ ಆಗ್ಲಿ ಮೂರ್ ಗ್ರಾಮ್ ಚೌಚೌ ಆಗ್ಲಿ ಅದನ್ನ ಕಳ್ತನ ಮಾಡಿ ಸಂಪಾದನೆ ಮಾಡಿಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ ತಂದಿರೋದು ಅವಳು ತಿಂತಿರುವಂತ ಒಂದೊಂದು ಅನ್ನ ಕೂಡ ನಾನು ಕಷ್ಟಪಟ್ಟು ಬೆವರು ಸೂಸಿನೇ ಸಂಪಾದನೆ ಮಾಡಿರೋದು ಅಂತ ಜೋರಾಗಿ ಮಾತಾಡ್ತಾನೆ ಸೂರ್ಯ ಆಗ ಮಂಜಾ ಹೇಳ್ತಾನೆ ಯಾಕ್ರಿ ಕಿರ್ಚ್ಕೋತೀರಾ ಸಿಂಪಲ್ ಆಗಿ ಹೇಳಿ ನನಗೆ ಯೋಗ್ಯತೆ ಇಲ್ಲ ಅಂತ ಅಂತ ಹೇಳಿದಾಗ ಸೂರ್ಯನ್ ಇನ್ನೂ ಬೇಜಾರ್ ಜಾಸ್ತಿ ಆಗತ್ತೆ ಮೂರು ತುತ್ತಿನದಕ್ಕ ನಮ್ಮ ಅಕ್ಕನ ನಿಮ್ಮನೆ ಕಳ್ಸಿರೋದು ಈಗ್ಲೇ ಈ ಕೂಡ್ಲೆ ನಮ್ಮನೆ ಕಳ್ಸ್ರಿ ರಾಣಿ ಅನ್ನೋ ಪದಕ್ಕೆ ಅರ್ಥನ ನಾನ್ ಕೊಡ್ತೀನಿ ಬರ್ದಿಟ್ಕೊಳ್ರಿ ನಿಮ್ ಜೀವನ ಇಷ್ಟೇ ಬೆಳಿಗ್ಗೆ ನೈನ್ಟಿ ಸಂಜೆ ಕ್ವಾರ್ಟರ್ ಹೊಡ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಸಿಕ್ ಸಿಕ್ದ್ರ ಹತ್ರ ಗಲಾಟೆ ಮಾಡ್ಕೊಂಡು ಸಂಜೆ ಬಂದ್ಬಿಟ್ಟು ಸಿಕ್ಕಿದ್ರೆ ನಮ್ಗೆ ಬುದ್ಧಿ ಹೇಳ್ಬಿಟ್ಟೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮರದಿಂದ ಬೀಳೋ ಹುಣ್ಸೆ ಹಣ್ಣು ಪಾಲೆ ಕಣಲ್ಲಿ ನಾನ್ ಯಾಗು ಬೇಡದೇ ಇರೋನಾಗೋಗಿದ್ದೆ ನನ್ ಜೀವನನೇ ಹಾಳಾಗೋಯ್ತು ಆದ್ರೆ ನಿನ್ಮೇಲೆ ನಿನ್ಮೇಲೆ ಪ್ರಾಣನೇ ಇಟ್ಕೊಂಡಿದಾರೋ ಕೋಟಿ ಕೋಟಿ ಭರವಸೆ ಇಟ್ಕೊಂಡಿದಾರೋ ನಾಳೆ ನಮ್ ಮಂಜಾ ದೊಡ್ಡ ಮನ್ಸಾಗಿ ನಮ್ಮನೆಲ್ಲ ಕಾಪಾಡ್ತಾನೆ ಅನ್ನುವಂತಹ ಭರವಸೆ ಇಟ್ಕೊಂಡಿದಾರೋ ಅವ್ರಿಗೇನ್ ಹೇಳ್ತೀಯ ಮಂಜ ಒಂದ್ ವೇಳೆ ಈ ಸತ್ಯ ಎಲ್ಲ ಅವ್ರಿಗೆ ಗೊತ್ತಾದ್ರೆ ಅವ್ರು ಏನ್ ಆಗ್ತಾರೆ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಾ ಮಂಜಾ ಅಂತ ಸೂರ್ಯ ಹೇಳಿದಾಗ ಮಂಜಾ ಹೇಳ್ತಾನೆ ಯಾರೋ ಏನೋ ಹೇಳಿದ್ರು ಅಂತ ನನ್ ಜೀವನ ನಾನ್ ಹಾಳು ಮಾಡ್ಕೊಳ್ಳಲ್ಲ ಅಂತ ಹೇಳ್ದಾಗ ಸೂರ್ಯ ಹೇಳ್ತಾನೆ ಹಂಗಂತ ನೀನ್ ಬಾಲ ಬಿಚ್ಚೋದಕ್ಕೂ ನಾನಂತೂ ಬಿಡೋದಿಲ್ಲ ಆಗ ಮಂಜಾ ಹೇಳ್ತಾನೆ ಏನ್ರಿ ಏನ್ ಮಾಡ್ತೀರಾ ಏನ್ ಈ ವಿಡಿಯೋನ ತಗೊಂಡೋಗಿ ನಮ್ಮ ಅಮ್ಮಂಗೆ ತೋರ್ಸ್ತೀರಾ ಏನು ಪ್ರಯೋಜನ ಇಲ್ಲ ಒಂದ್ ಕೆಲ್ಸ ಮಾಡಿ ಈ ವಿಡಿಯೋನ ತಗೊಂಡೋಗಿ ಪೊಲೀಸ್ ಅವ್ರಿಗೆ ಕೊಡಿ ಅವರಾದ್ರೂ ನನ್ ಬುದ್ಧಿ ಕಲಿಸ್ತಾರೆ ಆಗ ಸೂರ್ಯ ಹೇಳ್ತಾನೆ ಅದು ನಿನ್ಗೆ ಹೆಮ್ಮೆ ಪಡೋ ವಿಷಯನೇನು ಅಂತ ಹೇಳಿದಾಗ ಮಂಜಾ ಹೇಳ್ತಾನೆ ಹೌದು ಒಂದೇ ಒಂದ್ ನಿಮಿಷದಲ್ಲಿ ನನ್ನ ಆಚೆ ಕರ್ಕೊಂಡ್ ಬರ್ತಾನೆ ಕಾಗೆ ಸುಬ್ಬ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೀನ್ ಜೈಲಿಗೆ ಹೋದ್ರೆ ಯಾರ್ ಬೇಕಾದ್ರೂ ನೀನ್ ಹಿಂದೆ ಬರ್ತಾರೆ ಆಯಸ್ ಮುಗಿಯೋ ಟೈಮ್ ಬಂದ್ರೆ ಪಾಪ ಪುಣ್ಯ ಎರಡೇ ಹಿಂದೆ ಬರೋದು ಅವಾಗ ಏನೋ ಮಾಡ್ತೀಯಾ ಅಂತ ಸೂರ್ಯ ಹೇಳಿದಾಗ ಮಂಜ ಹೇಳ್ತಾನೆ ಏನ್ ಪುಣ್ಯ ಮಾಡೋರಿಗೆ ಸಾವೇ ಬರಲ್ವಾ ಅಂತ ಕೇಳ್ತಾನೆ ಎಲ್ರಿಗೂ ಬರತ್ತೆ ಹೋಗ್ರಿ ರೀ ಅಂತ ಮಂಜ ಹೇಳ್ತಾನೆ ನನ್ ಜೊತೆ ಮಾತಾಡಿ ಯಾಕ್ರಿ ಟೈಮ್ ವೇಸ್ಟ್ ಮಾಡ್ಕೋತೀರಾ ಚೆನ್ನಾಗಿ ದುಡ್ದು ನಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ಆಗಲ್ಲ ಅಂದ್ರೆ ಇಂದ ಆಚೆ ಬಂದ್ಮೇಲೆ ಹೇಳಿ ನಿಮ್ ಇಡೀ ಕಾಂದ ನಾನೇ ಸಾಕೋತೀನಿ ಅಂತ ಹೇಳಿದಾಗ ಸೂರ್ಯ ಅಯ್ಯೋ ನಿನ್ನ ಲೇ ಅಂತ ಹೊಡೆಯೋದಕ್ಕೆ ಹೋಗ್ತಾನೆ ಮಂಜಂಗೆ ಸೂರ್ಯ ಅಂತೂ ಮಂಜಂಗೆ ತುಂಬಾನೇ ಬುದ್ಧಿ ಹೇಳ್ತಾನೆ ಆದ್ರೆ ಸೂರ್ಯನ್ ಮಾತನ್ನ ಲೈಟ್ ಆಗಿ ತಗೊಂಡು ಕೇರ್ಲೆಸ್ ಆಗಿ ಮಂಜ ತಗೋತಾನೆ ನಮ್ಮ ಅಕ್ಕನ ನಿಮ್ಮ ಹತ್ರ ಸಾಕೋದ ಆಗಲ್ಲ ಅಂತ ಅಂದ್ರೆ ಹೇಳ್ರಿ ನಾನೇ ನಿಮ್ ಇಡೀ ಕಾಂದನ್ನ ಸಾಕೋತೀನಿ ಅಂತ ಹೇಳ್ತಿರ್ತಾನೆ ಮಂಜ ಸ್ನೇಹಿತರೆ ಇವ್ನ್ ಮಾಡೋದಂತೂ ಕಳ್ತನದ ಕೆಲಸ ಆದ್ರೆ ನಮ್ ಸೂರ್ಯ ನಿಯತ್ತಾಗಿ ದುಡಿತಾ ಇದ್ದಾನೆ ಇವನು ಸೂರ್ಯನ್ಗೆ ಬುದ್ಧಿ ಹೇಳ್ತಾನೆ ಪ್ರತಿ ಮಾತ್ಗೂ ಕೂಡ ಸೂರ್ಯನ ಅವಮಾನ ಮಾಡ್ತಿರ್ತಾನೆ ಮಂಜ ಇಡೀ ಕಾಂದನ್ನ ನಾನೇ ಸಾಕೋತೀನಿ ಆಗದಿದ್ರೆ ಹೇಳ್ರಿ ಅಂತ ಹೇಳ್ತಾ ಇರ್ತಾನೆ ಸೂರ್ಯನ್ಗೆ ಕೋಪ ಬರತ್ತೆ ಹಾಗೆ ಹೊಡಿಯೋದಕ್ಕೆ ಅಂತ ಹೋಗ್ತಾನೆ ಅವಾಗ ಅಲ್ಲಿಗೆ ಸೈಲೆಂಟ್ ಆಗ್ತಾನೆ ತಾಳ್ಮೆ ತನ್ಕೋತಾನೆ ನಾನೇನಾದ್ರೂ ಸೈಲೆಂಟ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ ಹಿಂಡತಿ ನನ್ನ ಹೆಂಡತಿ ಮುಖ ನೆನ್ಸ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಈ ವಿಡಿಯೋ ಏನಾದ್ರೂ ನಾನ್ ನಿಮ್ಮನೆಯವ್ರಿಗೆ ತೋರಿಸಿದ್ರೆ ಏನಾಗತ್ತೆ ಗೊತ್ತೇನೋ ನಿನ್ಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟು ಬಿಟ್ಟು ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ ಆಗ ಸೂರ್ಯನಿಗಂತೂ ಬೇಜಾರಾಗಿರುತ್ತೆ ನೊಂದ್ಕೊಂಡು ಹೋಗಿರ್ತಾನೆ ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಮುಂದಿನ ಅಪ್ಡೇಟ್ ಗಾಗಿ ವೇಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್